ಮರಾಠಿ ಉಪಾಸನೆಯಿಂದ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಮರಾವತಿ ನಮ್ಮ ವಾಸ್ತವ. ಈ ಆಗಿಂದ ಯೋಗ ಪ್ರಾಣಾಯಾಮ ಇಂದ ನಮಗೆ ಆಗಿರ್ತಕ್ಕಂಥ ಲಾಭ ಏನು ಅನ್ನೋದ್ರ ಬಗ್ಗೆ ನಿನ್ನೆ ವಿಷಯವನ್ನು ಸಹ ತಿಳಿದು ಕೊಟ್ಟಿದ್ದರು. ಆದರೆ ಈ ದಿನ ನಾನು ಬರೆದಿರಲಿಲ್ಲ, ನಾನು ಬರಲಿಲ್ಲದಿದ್ದೂ ಗೊತ್ತಾಗ್ತಾ ಇದ್ದಿಲ್ಲ ಮಗಳು. ಆದರೂ ನನ್ನ ತಪ್ಪನ್ನು ನಾನು ಅವ್ರ ಮುಂದೆ ಹೇಳಿಕೊಳ್ಬೇಕನ್ನೋ ಉದ್ದೇಶದಿಂದ ಮೊದಲನೇದಾಗಿ ಬಂದಿದ್ದೆ. ಸಮಯ ಪಾಲನೆಯ ಬಗ್ಗೆ ಬಹಳ ಉತ್ತಮವಾದಂಥ ನಿಯಮಗಳನ್ನು ಅವರು ಪಾಲಿಸ್ಕೊಂಡು ಬರ್ತಾ ಇರೋದನ್ನು ನಾನು ನೋಡಿದ್ರೆ ಶಿವರಾತ್ರಿಗಳಲ್ಲಿ ಮುಂದಿನ ಜೀವನ ಸಹ ಸಮಯಕ್ಕೆ ಬೆಲೆ ಕೊಡಬೇಕು. ಪ್ರತಿಯೊಂದು ಕೆಲಸ ಈಗ ನಾವು ಬರೋದು ಮಾತ್ರ ಅಲ್ಲ, ಯಾವುದೇ ಕೆಲಸವನ್ನು ಸಮಯಕ್ಕೆ ತಕ್ಕ ಹಾಗೆ ಸಮಯ ಪ್ರಕ್ರಿಯೆಯಿಂದ ಕೆಲಸ ಮಾಡಬೇಕು ಅನ್ನುವ ಒಂದು ಪ್ರೇರಣೆ ಅದು ನೀಡುತ್ತೆ. ಅವರು ಯಾಕೆ ಇಷ್ಟು ಕಠೋರ ಅನ್ನೋದನ್ನು ನಾವು ಮನಸ್ಸಿಗೆ ಹಚ್ಕೊಂಡ್ರೆ ತಪ್ಪ. ಅವರ ಕಠೋರತೆ ಇಲ್ಲದೇ ಇದ್ದರೆ ನಾವು ನಮ್ಮ ಸಮಯ ಪಾಲನೆಯನ್ನು ನಾವು ಮಾಡೋದಿಲ್ಲ. ಆ ಒಂದು ಕಠೋರತೆ ಏನಿದೆ ಅವರಲ್ಲಿ ಒಂದು ಶಿಸ್ತು ಇದ್ದಾಗ ನಾವು ಕಲೀಲಿಕ್ಕೆ ಬಂದಂತಹ ನಾವು ಶಿಸ್ತುಬದ್ಧರಾಗಿ ಸಮಯ ಪಾಲನೆ ಮಾಡಬೇಕು ಅನ್ನೋ ಒಂದು ಪ್ರಕ್ರಿಯೆ ಮೊದಲನೇದಾಗಿ ನಮಗೆ ಈ ಶಿಬಿರದಿಂದ ಮೂಡಿಬರಬೇಕು ಅಂತ ಹೇಳಿ. ಈ 10 ದಿನದ ಯೋಗ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ಮೊದಲೇ ದಿವಸ ಅವರು ಹೇಳಿದರು, ಏನೇ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಾದ್ರೆ ಮಕ್ಕಳು ಆಗಬೇಕು, ಅಂದರೆ ಚಿಕ್ಕವರಾಗಬೇಕು. ನೀವು ಚಿಕ್ಕವರಾದಾಗ ಮಾತ್ರ ಅಲ್ಲಿ ಭೇದ ಭಾವ ಹೆಣ್ಣು ಗಂಡು ದೊಡ್ಡ ಅನ್ನೋದು ಬರೋದಿಲ್ಲ ಅಂತಂದೇಳಿ ಆ ಒಂದು ಮಾತನ್ನು ತಿಳಿದಿರೋರು ನಮಗೆ ತಿಳಿಸಿದ್ರು. ಅದೇ ತಿಳಿದಂತೆ ಈ ಶಿಬಿರದಲ್ಲಿ ನಾನೇ ವಯಸ್ಸಿನಲ್ಲಿ ಹಿರಿಯ ಅಂತ ಅಂದ್ಕೊಂಡಿದ್ದೀನಿ. ಜ್ಞಾನದಲ್ಲಿ ಗುರುಗಳಿದ್ದಾರೆ, ಆ ಜ್ಞಾನಕ್ಕೆ ನಾನು ಸರಿ ಸಮಾನ. ಈ ಒಂದು ಇಡೀ ವಯಸ್ಸಿನಲ್ಲಿ ಯಾಕೆ ಅಂತ ನಮ್ಮ ಮನೆಯಲ್ಲಿ ಪ್ರಶ್ನೆ ಮಾಡಿ ನಿರ್ಬಂಧ ವಿಧಿಸಿದಾಗ ಅದನ್ನು ಮೆಟ್ಟಿ ನಾನು ಬಂದೆ. ಯಾಕೆಂದರೆ ಇಲ್ಲಿ ಆಗ್ತಕ್ಕಂಥ ದೈನಂದಿನ ಕಾರ್ಯಕ್ರಮಗಳನ್ನು ನೋಡಿ ಇಲ್ಲಿ ಆಗುವಂತಹ ನಮಗೆ ಅಂದರೆ ವೈಯಕ್ತಿಕವಾಗಿ ನಮ್ಮ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನು ಅರಿತುಕೊಂಡು ಈ ಕಾರ್ಯಕ್ರಮದಲ್ಲಿ ಮುಂದುವರಿಸಿ ಇಲ್ಲಿವರೆಗೆ ಒಂದು ಶಿಬಿರವನ್ನು ಮುಗಿಸಿದ್ದೇನೆ ಅನ್ನೋದೇ ಒಂದು ದೊಡ್ಡ ಸಾಧನೆ, ಸಂತೋಷ ನನ್ನಲ್ಲಿ ತಂದಿದೆ. ಆ ಒಂದು ಆನಂದವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಆನಂದ ಯೋಗ. ಅದೇ ರೀತಿ ಈ ದಿನದ ಒಂದು ಕಾರ್ಯಕ್ರಮವನ್ನು ನಾವು ನೋಡಬೇಕಂದ್ರೆ ಬೋಧನೆ ಏನಿದೆಯಲ್ಲ ಅದು ಕಷ್ಟ. ಗುರುಗಳು ಹಿಂದೆ ಬೋಧಕರಾಗಿ ಮಾಡಿದ್ದರಿಂದ ಈ ಒಂದು ಅಭ್ಯಾಸ ಇದೆ ಅಂತ ನನಗೆ ಅನಿಸ್ತದೆ. ಬೋಧನೆ ಬಹಳ ಕಷ್ಟ. ಆ ಬೋಧನೆಯನ್ನು ಎದುರುಗಡೆ ಕೂತುಕೊಳ್ಳುವಂತಹ ಅಭ್ಯರ್ಥಿಗಳಿಗೆ ತಿಳುವಳಿಕೆ ಮಾಡತಕ್ಕಂಥದ್ದು ಇನ್ನೂ ಕಷ್ಟ. ಅದನ್ನು ತಿಳ್ಕೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದ. ಆದರೂ ಸಹ ಅದನ್ನು ಯಾವ ರೀತಿ ತಿಳಿಸ್ಬೇಕು ಅನ್ನುವ ಕಾರ್ಯ ಅವರಿಗೆ ಗೊತ್ತಿದೆ. ಅವರು ನಮಗೆ ಅರ್ಥಗಳನ್ನು ಬಿಡೋದಿಲ್ಲ, ಯಾಕಂದರೆ ಉದಾಹರಣೆಗಳನ್ನು ಕೊಟ್ಟು 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 ನಮಗೆ ಆ ವಿಷಯವನ್ನು ಮನದಟ್ಟು ಮಾಡಿಕೊಡ್ತಾರೆ. ಅದು ಅವರಲ್ಲಿರತಕ್ಕಂಥ ಒಂದು ಕಲೆ ಮತ್ತು ಶಕ್ತಿ. ಇಲ್ಲಿ ನಾವು ದೊಡ್ಡವರು ಸಣ್ಣವರು ಅನ್ನುವ ಭೇದ ಭಾವ ಇದೆ, ಹೆಣ್ಣು ಗಂಡು ಅನ್ನುವ ಭೇದ ಭಾವ ಇದೆ. ಒಂದೇ ಮನೆಯ ಒಂದೇ ಕುಟುಂಬದ ಸದಸ್ಯರಾಗಿ ನಾವು ಈ ಒಂದು 10 ದಿವಸ ಕಾಲದಲ್ಲಿ ಈ ಮರಳಿನಳ್ಳಿಯಲ್ಲಿ ನಾವು ಹೋದಾಗ ಈ ಮೋದಿಯವರು ತಿಂದಿದ್ದನ್ನ ದೋಸೆ ತೋರಿಸಿದ್ರು, ತಿರ್ಗಾಮಂಗ ತೋರಿಸಿದ್ರು. ಅವ್ರ ಒಂದು ಹೆಣ್ಣಿ ಸ್ಟೆಪ್ ಅನ್ಬೇಕಾದ ಅದೇ ಅನುಭವ ನನಗೂ ಆಗ ಆ ಒಂದು ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಲಕ್ಷ್ಮೀ ಮತ್ತು ಮುಂತಾದ ಬಂದು ಸಾರ ಏನಾಯ್ತು
ಏನಾಯಿತು ಏನಾಯಿತು ಏನೂ ಆಗಿರಲಿಲ್ಲ. ಆದರೆ ಈ ಒಂದು ಆತಂಕ ಅವರಲ್ಲಿ ನಮ್ಮವರು ನಮ್ಮ ಹಿರಿಯವರಿಗೆ ಬಿದ್ದರೇನೋ ಏನಾದರೂ ಆಯ್ತೇನೋ ಅನ್ನೋ ಒಂದು ಮಮತೆ ಮಮತಾನ ಅನ್ನೋ ಪ್ರೀತಿ ವಾತ್ಸಲ್ಯ ಇರ್ತಲ್ಲ ಅದು ನನ್ನ ಮನದಲ್ಲಿ ಯಾವಾಗಲೂ ಇರ್ತದೆ. ಅದು ಆಗಿದ್ದಕ್ಕೆ ಕಾರಣ ಈ ಒಂದು ಆನಂದ ಸಂಸ್ಥೆಯ ಈ ಆಹಾರದ ವಿಷಯದಲ್ಲಿ ಕಟ್ಟುನಿಟ್ಟು ಇದ್ದರೂ ಸಹ ನಮ್ಮ ಮನೆಯಲ್ಲೇ ಮೂರ್ನಾಲ್ಕು ದಿವಸಕ್ಕೆ ಬೆಳಗಾಗಿಬಿಟ್ರೆ ಬೆಳಗಾಗಿದ್ದೆ ಬೆಳಗಾಗಿದ್ದು ಎಲ್ಲಿ ಹೊರಗುಗಳಿರೋದಕ್ಕೆ ಬೆಳಗಾಗಿದ್ದು ಸ್ವಲ್ಪ ಆಹಾರ ಕಟ್ ಮಾಡಿದ್ದೆ. ನನ್ನಿಂದ ನಮ್ಮ ಮನೆಯವರು ಯಾರು ಸುಮಾರು ಅದು ಯಾಕೆಂದ್ರೆ ಸಿಟ್ಟು ಹೋಗ್ಬೇಡಂತ ಹೋದೆ ಅಂತಂದೇಳಿ ಅಡಿಗೆ ಮಾಡಿ ಬಂದು ಹೇಳಿದ್ರು ಸರ್ ನೀವು ಹೋಗಿದ್ದಕ್ಕೆ ಅವರು ಅಡಿಗೆ ಬೇಡ ಅವರು ಊಟ ಮಾಡಿದ್ರೆ ನಾನೇ ಮಾಡಲಿ ಅಂತಂದೇಳಿ ಹೇಗೆ ಮಾಡ್ತಾರೆ ಮೂರನೇ ದಿವಸ ಹೇಳಿದೆ. ಇದಕ್ಕಿಂತ ನಾನು ಯೋಗಕ್ಕೆ ಹೋಗಿ ಉಪವಾಸ ಆದರೆ ನನ್ನ ನೋಡಿ ನೀನು ಉಪವಾಸ ಇದೆಯಲ್ಲ ಭಾಳ ಒಳ್ಳೆಯದಾಯಿತು. ಅದರಿಂದ ಅದು ಒಂದು ಯೋಗಾಶ್ರಮದ ಒಂದು ಪ್ರತಿಫಲ ಅಂತಂದೇಳಿ ನಾನು ಅಂದ್ಕೊಂಡು ಹೇಳಿದ್ಮೇಲೆ ಅವರು ತಪ್ಪಟ್ಟಿದ್ದಾಗಿ ತಾವು ಶುರು ಮಾಡಿದ್ರು ಎಷ್ಟು ಸಿಗ್ತಾರೆ ಉಪವಾಸ ಮಾಡಿದ್ರು. ಆದರೆ ನಾನೇ ನಾನು ಉಪವಾಸ ಇಲ್ಲ, ನಾನು ಆಹಾರದಲ್ಲಿ ಮಿತಿ ಮತ್ತು ಈ ಒಂದು ರಾ ಫುಡ್ ಮಾತ್ರ ತಗೊಂಡಿದ್ದೆ. ನೀನು ಉಪವಾಸ ಇದ್ದು ನೀನು ಆರೋಗ್ಯ ಆಗಬೇಕಬೇಡ, ಅದರಲ್ಲಿ ಯಾರು ನೀನಿಗೆ ತಪ್ಪು ಸ್ವಲ್ಪನೆ ನಾನು ಉಪವಾಸ ಇರ್ತೀವಿ ಅನ್ನೋದು ಉಪವಾಸ ಇಲ್ಲ. ಬೇಕಾದ್ರೆ ನಾನು ಇನ್ನೂ ಏನಾದರೂ ಹಾಸಿದ್ರೆ ಇನ್ನೊಂದು ಎರಡು ಕಾಲ ಜಾಸ್ತಿ ಆಗಿರ್ತದೆ ನಾನು ತಿನ್ಬೋದು. ಆ ಒಂದು ತಪ್ಪು ಮಾಡಬೇಡ ಅಂತ ಹೇಳಿದ ಮೇಲೆ ಅವರು ಮತ್ತೆ ತಮ್ಮ ಯಥಾಸ್ಥಿತಿಯ ಜೀವನಕ್ಕೆ ಬಂದರು. ಇಂಥವೆಲ್ಲ ಘಟನೆಗಳನ್ನು ನಾವು ನೆನೆಸಿಕೊಂಡಾಗ ನಿಜವಾಗಲೂ ನನಗೆ ಬಹಳ ಆನಂದ ಆಗ್ತದೆ. ಈ ಒಂದು ಆನಂದ ಸಿನಿಮಾದಿಂದ ಆಗಿರ್ತಕ್ಕಂಥ ಆನಂದವನ್ನು ನಾವು ಹೇಳಲಿಕ್ಕೆ ಹೇಳಲಿಕ್ಕಿಂತ ಅನುಭವಿಸಿದ್ದೇ ಜಾಸ್ತಿ. ಇಂಥ ಒಂದು ಶಿಬಿರವನ್ನು ಏರ್ಪಡಿಸಿರುತ್ತ ಗುರುಗಳು ನಮ್ಮ ಪ್ರತಿಯೊಂದು ಮಕ್ಕಳಿಂದ ಹಿಡಿದು ನನ್ನಂಥ ಹಿರಿಯ ವಯಸ್ಸಿನವರು ಇದ್ದರೂ ಸಹ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ಆರ್ಥಿಕವಾದ ತಿಳುವಳಿಕೆ. ಆಮೇಲೆ ನಮಗೆ ಇವತ್ತು ಹೇಳಿದ್ದು ಒಂದು ಕಾರಣ ಇರಲಿಲ್ಲ ನಿಜವಾಗಿರೋದ್ರೆ ನಾವು ಈ ಪಾಲನೆಯನ್ನು ನನ್ನ ಒಂದು ಬದುಕಿನಲ್ಲಿ ನನ್ನ ಒಂದು ವೃತ್ತಿಯಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಅವುಗಳಿಂದ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಯಾರಿಗೂ ಯಾರಿಗೂ ನೋವು ಕೊಡದೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಮರಪೂರ್ವಕ ಕೊಟ್ಟಿರ್ತಕ್ಕಂಥ ಬೀಜದಲ್ಲಿಯೇ ಸಂತೋಷಪಟ್ಟು ನಾನು ಕೆಲಸ ಮಾಡ್ಕೊಂತ ಬಂದಿರೋದು. ಅದ್ರ ಬಗ್ಗೆ ನಮ್ಮ ಕೆಲವೊಂದು ಜೂನಿಯರ್ಸ್ ಇದ್ದಾರೆ, ಅವರಿಗೆ ಮಾಹಿತಿ ಇದೆ. ಅದರಿಂದ ಏನು ಮಾಡ್ತಾರೆ ನಮಗೆ ಆಗಲಾರದಂತಹ ಸಮಸ್ಯೆಗಳನ್ನ ನನ್ನ ತಲೆಗಳಂತ ಹಾಕಿ ಸಹ ನೀವೇ ಈ ಆದರೂ ಅವನ್ನ ನಾನು ಸಂತೋಷವಾಗಿ ಸ್ವೀಕಾರ ಮಾಡಿ ಅವರಿಗೆ ಆಗಲಾರದನ್ನ ಈ ಒಂದು ಅದು ಮುಖ್ಯವಾಗಿ ಸಂಸಾರದಲ್ಲಿ ಬರ್ತಕ್ಕಂಥ ಗಂಡ ಹೆಂಡರ ಒಂದು ಸಾಮರಸ್ಯ ಜೀವನ ಹೆಚ್ಚಾಗ ನಮಗೆ ಬಹಳ ನೋವಾಗ್ತದೆ. ಅಂತ ಸಂದರ್ಭದಲ್ಲಿ ಯಾರು ತಪ್ಪು ಇರ್ತದೆ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ನಾನು ಬೈತೇನೆ ಅಂತೇನೆ. ಯಾರು ತಪ್ಪಿರೋದಲ್ಲೋ ಅವನ ಬಗ್ಗೆ ತಿಳುವಳಿಕೆ ಹೇಳಿ ಸುಧಾರಿಸಿ ಹೋಗ್ಲಿಕ್ಕೂ ಹೇಳ್ತೇನೆ. ಇದೇ ಒಂದು ತಪ್ಪಿರೋದಕ್ಕೆ ಒಬ್ಬರ ಲಕ್ಷಣರು ಒಬ್ಬರು ಇದ್ದರು ಗಂಡ ಅದು ಲಕ್ಷಣರು ಮೊದಲು ಬಡವ ಅವನಿಗೆ ನೌಕರಿಗೂ ಇವು ನಾಯಿಗಳನ್ನು ಅವ್ರು ಬೆಳಿಗ್ಗೆ ಇದ್ದರು ಇಲ್ಲಿ ತಂದಾಕ್ಷಿದ್ರು ಅವಾಗ ಏನೇನು ಜೀವನಕ್ಕೆ ಏನು ಅನಿಸ್ಲಿಲ್ಲ. ಯಾವಾಗ ಒಂದು ಪರ್ಮನೆಂಟ್ ಆಯಿತು ಪರ್ಮನೆಂಟ್ ಆದ್ರೂ ಕೈ ದುಡ್ಡು ಕೈಯ ಬರಬೇಕು ಕೇಳಿದ್ರೆ ನಿಮ್ಮ ಸೋಮ